ಬಹುತೇಕ ಮನುಷ್ಯರ ಮನಸ್ಸು ಹೇಗಿದೆ ಅಂದರೆ ಅವರಿಗೆ ಒಂದು ಜೀವಮಾನದ ನೆನಪುಗಳನ್ನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಿಮಗೆ 10 ಜೀವಮಾನಗಳು ನೆನಪಾದರೆ ಹುಚ್ಚು ಹಿಡಿಯುತ್ತಷ್ಟೆ. ಇದನ್ನು ಮಾಡೋದಕ್ಕೆ ಬೇರೆ ಜವಾಬ್ದಾರಿಯುತ ಮಾರ್ಗಗಳಿವೆ. ಸುಪ್ತ ಪ್ರಜ್ಞೆಯ ಪದರಗಳನ್ನು ಪ್ರಜ್ಞಾಪೂರ್ವಕ ಸ್ಥಿತಿಗೆ ತಂದು ಕರಗಿಸಬಹುದು, ಆದರೆ ನೆನಪಿನ ಮೂಲಕ ಅಲ್ಲ, ಪ್ರಾಣಶಕ್ತಿಯ ಮೂಲಕ. ಕೊನೆ ಪಕ್ಷ ಹೆಚ್ಚು ಪ್ರಾಮಾಣಿಕರಾಗ್ತಿದ್ದಾರೆ. ಇಲ್ಲಿವರೆಗೆ ಅದನ್ನ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತಿದ್ರು, ಈಗ ಕೊನೆ ಪಕ್ಷ ಅದು ಏನು ಅಂತ ನೇರವಾಗಿ ಒಪ್ಕೋತಿದ್ದಾರೆ. ಮೂಲತಃ ವಶೀಕರಣ ಅಂದ್ರೆ ನೀವು ವಾಸ್ತವವನ್ನು ನೋಡೋದಿಕ್ಕೆ ಪ್ರಯತ್ನಿಸ್ತಿಲ್ಲ, ನೀವು ನಿಮಗೆ ಬೇಕಿದ್ದನ್ನ ಮನಸ್ಸಲ್ಲೇ ನೆಲೆಗೊಳಿಸೋದಿಕ್ಕೆ ನೋಡುತ್ತಿದ್ದೀರಿ ಅಲ್ವಾ? ವಶೀಕರಣ ಅಂದ್ರೆ ಅದೇ ತಾನೆ. ಯಾರನ್ನಾದರೂ ವಶೀಕರಿಸಿದ್ರೆ ಅದನ್ನು ಮಾಡೋದು ಅವರನ್ನು ವಾಸ್ತವಕ್ಕೆ ತಗೊಂಡು ಹೋಗಬೇಕು ಅಂತಲ್ಲ. ನಿಮಗೆ ನಿಮ್ಮದೇ ವಾಸ್ತವವನ್ನು ಆವಿಷ್ಕರಿಸಬೇಕಿದೆ ಅಲ್ವಾ? ನಿಮಗೆ ಯಾರನ್ನಾದರೂ ವಾಸ್ತವಕ್ಕೆ ತರಬೇಕಿದ್ರೆ ಬೇಕಿರೋದು ಅರಿವು, ಅದು ವಶೀಕರಣಕ್ಕೆ ತದ್ವಿರುದ್ಧವಾದದ್ದು. ಈಗ ಅದನ್ನ ಹಿಪ್ನೋಥೆರಪಿ ಅಂತಿದ್ದಾರೆ. ಅಂದ್ರೆ ಇನ್ನೊಂದು ವಾಸ್ತವವನ್ನು ಹುಟ್ಟಾಕಿ ನಿಮ್ಮನ್ನ ಸರಿ ಮಾಡಬಹುದು ಅಂದುಕೊಂಡಿದ್ದಾರೆ. ನೀವು ಒಂದು ರೀತಿಯ ಸಮಸ್ಯೆಯಲ್ಲಿದ್ದೀರಿ, ಏನೋ ಮಾಡಿ ಅದನ್ನ ಸರಿದೋಗಿಸೋದಕ್ಕೆ ನೋಡ್ತಿದ್ದೀರಿ. ತಕ್ಷಣಕ್ಕೆ ಅದು ಕೆಲಸ ಮಾಡಬಹುದು. ಯಾರಾದರೂ ತೀವ್ರ ಅಸ್ವಸ್ಥರಾಗಿದ್ರೆ ಎಲ್ಲ ನಡೆಯುತ್ತೆ, ಅವರಿಗೆ ಅದು ಸ್ವಲ್ಪ ಸಹಾಯ ಮಾಡುತ್ತೆ ಅಂದ್ರೆ ಪರವಾಗಿಲ್ಲ. ಆದರೆ ನೀವದು ಆಧ್ಯಾತ್ಮಿಕ ಪ್ರಕ್ರಿಯೆಯ ಅಂತ ಕೇಳ್ತಿದ್ರೆ ಖಂಡಿತ ಅಲ್ಲ. ಸಾಮಾನ್ಯವಾಗಿ ಈ ರಿಗ್ರೆಷನ್ ಅನ್ನೋದು ಮಾನಸಿಕ ಅಸಂಬದ್ಧ ಅಷ್ಟೆ. ಆದರೆ ಒಂದು ವೇಳೆ ನಿಮಗದನ್ನು ನಿಜವಾಗಿಯೂ ಮಾಡೋಕ್ಕಾದರೆ, ನಿಮಗೆ ಹಿಂದಿನ ಜನ್ಮಗಳನ್ನು ನೆನಪಿಸಿಕೊಳ್ಳೋದಿಕ್ಕಾದರೆ, ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಬಹುತೇಕ ಮನುಷ್ಯರ ಮನಸ್ಸು ಹೇಗಿದೆ ಅಂದರೆ ಅವರಿಗೆ ಒಂದು ಜೀವಮಾನದ ನೆನಪುಗಳನ್ನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಒಂದು ಬದುಕಿನ ನೆನಪೇ ಅವರನ್ನು ದಿಕ್ಕೆಡಿಸ್ತಿದೆ ಅಲ್ವಾ? ನಿಮಗೆ 10 ಜೀವಮಾನಗಳು ನೆನಪಾದರೆ ಹುಚ್ಚಿ ಹಿಡಿಯುತ್ತಷ್ಟೆ ಅಲ್ವಾ? ಈಗಿನ ನೆನಪುಗಳಲ್ಲೇ ಜನ ದುಸ್ಥಿತಿಯಲ್ಲಿದ್ದಾರೆ. ಕಳೆದ 25-30 ವರ್ಷಗಳನ್ನು ನೆನಪಿಸಿಕೊಂಡೇ ಜನ ಸಂಕಟ ಪಡ್ತಿದ್ದಾರೆ. ನಿಮಗೆ 10 ಜನ್ಮ ನೆನಪಾದರೆ ಏನಾಗುತ್ತೆ ಅಂತ ಕಲ್ಪಿಸ್ಕೊಳ್ಳಿ. ಹಾಗಾಗಿ ಪ್ರಕೃತಿ ಒಂದು ಅಡ್ಡಗೋಡೆ ಇಟ್ಟಿದೆ, ಅದು ಒಳ್ಳೆಯದು. ಇದನ್ನು ಮಾಡೋದಕ್ಕೆ ಬೇರೆ ಜವಾಬ್ದಾರಿಯುತ ಮಾರ್ಗಗಳಿವೆ. ಅದರಲ್ಲಿ ನಿಮಗೆ ಜ್ಞಾಪಿಸೋದು ನೆನಪಿನ ಮೂಲಕ ಅಲ್ಲ, ಅದು ಪ್ರಾಣಶಕ್ತಿಯ ರೂಪದಲ್ಲಿ ಸವೆದು ಹೋಗುತ್ತೆ. ಸಂಯಮ ಮಾಡಿದವರು ಇದ್ದೀರಾ? ಸಂಯಮ ಅಂದರೆ ಮೂಲತಃ ಇದೆ, ಸುಪ್ತ ಪ್ರಜ್ಞೆಯ ಪದರಗಳನ್ನು ಪ್ರಜ್ಞಾಪೂರ್ವಕ ಸ್ಥಿತಿಗೆ ತಂದು ಕರಗಿಸಬಹುದು, ಆದರೆ ನೆನಪಿನ ಮೂಲಕ ಅಲ್ಲ, ಪ್ರಾಣಶಕ್ತಿಯ ಮೂಲಕ. ಏಕೆಂದರೆ ನೆನಪು ಬಂದರೆ ಜನರಿಗೆ ಹುಚ್ಚು ಹಿಡಿಯುತ್ತಷ್ಟೇ, ಅವರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ 5-10 ಜನ್ಮಗಳ ನೆನಪಿನ ಹೊರೆಯನ್ನು. ನಿಮ್ಮ ಮನಸ್ಸಿಗೆ ಅದನ್ನು ನಿರ್ವಹಿಸುವ ಸಾಮರ್ಥ್ಯ ಇಲ್ಲ. ಖಂಡಿತವಾಗಿ ನಿಮಗೆ ಹುಚ್ಚು ಹಿಡಿಯುತ್ತೆ, ನಿಮ್ಮ ಬದುಕು ಪೂರ್ತಿ ಗೋಜಲಾಗುತ್ತೆ. ನಿಮಗೆ ಪೂರ್ವ ಜನ್ಮದ ನೆನಪುಗಳು ಬಂದು ಆ ಜನರು ಇಲ್ಲಿದ್ದರೆ, ಉದಾಹರಣೆಗೆ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ನೆರೆಮನೆಯವರ ಅವರ ಗಂಡ ಅಥವಾ ಅವರ ನಾಯಿ ಹಿಂದಿನ ಜನ್ಮದಲ್ಲಿ ನಿಮ್ಮ ಮಗುವಾಗಿತ್ತು ಅಂದುಕೊಳ್ಳಿ, ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನಿಮಗೆ ಸದ್ಯದಲ್ಲಿ ಇರೋ ಭಾವನೆಗಳ ಜೊತೆ ನಿಮಗಿದನ್ನು ಸಂಭಾಳಿಸೋಕ್ಕಾಗಲ್ಲ, ನಿಮಗದು ಹುಚ್ಚು ಹಿಡಿಸುತ್ತೆ. ಹಾಗಾಗಿ ಅದು ಬೇಜವಾಬ್ದಾರಿತನ. ಯಾರಿಗಾದರೂ ಪೂರ್ವ ಜನ್ಮದ ನೆನಪುಗಳನ್ನು ತೆರೆಯೋ ಸಾಮರ್ಥ್ಯ ಇದ್ದರೆ ಅದನ್ನು ಮಾಡೋದು ತೀರ ಬೇಜವಾಬ್ದಾರಿತನ. ನಾವದನ್ನು ಬಹಳ ನಿಯಂತ್ರಿತ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಕೆಲವರಿಗೆ ಮಾಡ್ತೀವಿ, ಅದು ಬಹಳ ಅಪರೂಪ, ಅದನ್ನು ದಿನನಿತ್ಯ ಮಾಡಲ್ಲ.
ಅದನ್ನು ಮಾಡೋದಕ್ಕೆ ಸಂಯಮ ಒಳ್ಳೆಯದು, ಏಕೆಂದರೆ ಅದು ಪ್ರಾಣದ ಹಂತದಲ್ಲಿ ಹೊರಬರುತ್ತೆ. ಅದರ ವಿವರಗಳೆಲ್ಲ ನಿಮ್ಮಲ್ಲಿ ಮನಸ್ಸಿನ ನೆನಪಾಗಿ ಹೊರಬರಲ್ಲ. ಆದರೆ ಅದು ಹೊರಬಂದು ಸವೆದು ಹೋಗ್ತಿರೋದು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಇದು ಒಳ್ಳೆಯದು, ಏಕೆಂದರೆ ಶುದ್ಧೀಕರಣವಾಗುತ್ತೆ. ಆದರೆ ನೆನಪು ತರಿಸೋದು ಒಳ್ಳೆಯದಲ್ಲ. ಅದು ಹಿಪ್ನೋಥೆರಪಿ ಆದರೆ ಅದು ಖಂಡಿತ ರಿಗ್ರೆಷನ್ ಅಲ್ಲ. ಅದು ಕೇವಲ ಆಕರ್ಷಕ ಹೆಸರಷ್ಟೆ. ರಿಗ್ರೆಷನ್ ಅಂದಾಗ ಜನರಿಗೆ ಕುತೂಹಲ ಮೂಡುತ್ತೆ ಅನಿಸುತ್ತೆ. ಆದರೆ ನೀವು ಹಿಪ್ನೋಸಿಸ್ ಅಂದಾಕ್ಷಣ ಅದು ರಿಗ್ರೆಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಪೂರ್ವಜನ್ಮದ ನೆನಪು ತರಿಸೋ ಬಹುತೇಕ ಪ್ರಯತ್ನಗಳು ಮಾನಸಿಕ ಕಲ್ಪನೆಗಳಷ್ಟೇ. ಅದು ನಿಮ್ಮ ಅಂತರಂಗದ ಏನನ್ನೂ ತಲುಪಲ್ಲ.